Kambalimoole farms. ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ನನ್ನ ಹೆಸರು ಎಂ ಬಿ ಕಾಣಂತೆ. ನಾನು ಭಾರತೀಯ ವಾಯುಪಡೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು 15 ವರ್ಷ ಸರ್ವಿಸ್ ಮಾಡಿ ಮತ್ತು ನಾನು ನನ್ನ ಹಿರಿಯರ ಉದ್ಯಮ ಮಾಡುವಂಥ ಫರ್ಟಿಲೈಸರಿಗೆ ನಾನು ಸಾವಯವ ಗೊಬ್ಬರಕ್ಕೆ ನಾನು ಹೋಗಿದ್ದೆ. ಇವರು ನನ್ನ ಫ್ರೆಂಡ್, ಈಗ ನನ್ನೊಟ್ಟಿಗೆ ವ್ಯವಹಾರದಲ್ಲಿದ್ದಾರೆ. ನಾವು ಪಾರ್ಟ್ನರ್ಶಿಪ್ ಆಗಿ ನಾವು ಇಬ್ಬರು ಒಟ್ಟಿಗೆ ಮಾಡ್ತಾಯಿದ್ದೇವೆ. ಇವರ ಹೆಸರು ಸಂಜೀತ್ ಶೆಟ್ಟಿ ಅಂತೇಳಿ. ಸಂಜೀತ್ ಶೆಟ್ಟಿ ಅಂದರೆ ನಮ್ಮ ಊರಿನವರೇ, ಮುಲ್ಕಿಯವರೇ. ಕಂಪನಿ ಹೆಸರು ಖಾನ್ ಎಂಟರ್ಪ್ರೈಸಸ್ ಅಂತೇಳಿ ನನ್ನ ಕಂಪನಿದು ಇದು ಮಾಡಿದೆ. ಅದಕ್ಕೆ ಜೀವ ವಿಟ ಅಂತೇಳಿ ಒಂದು ಆಂಬ್ಲಮ್ ಹಾಕಿ ನಾವು ಅದನ್ನು ಸೀಲ್ಡ್ ಬ್ಯಾಗ್ನಲ್ಲಿ ಕೊಡ್ತೀವಿ. ನಮ್ಮ ಗೊಬ್ಬರ ಅಂತೇಳಿದರೆ ಅದು ಮೀನು ಪ್ಲಸ್ ಕಂಪೋಸ್ಟ್. ಮೀನು ಅಂತೇಳಿದರೆ ಅದರಲ್ಲಿ 3-4 ನಮೂನೆಯ ಒಂದು ಇದಿದೆ, ವಸ್ತು ಇದೆ. ಒಂದನೆಯದಾಗಿ ಈಗ ಮಾಡುವಂಥ, ಮುಂಚೆ ನಾವು ಅದು ಬರೀ ಮೀನನ್ನೇ ನಾವು ಇದು ಮಾಡ್ತೀವಿ. ಈಗ ಮೀನು ತಿನ್ನಲಿಕ್ಕೆ ಕೂಡ ಸಿಕ್ಕಲಿಕ್ಕೆ ಕಾಸ್ಟ್ ಉಂಟು, ಭಾಳ ಕಾಸ್ಟ್ಲಿ ಉಂಟು. ಆದ್ದರಿಂದ ಏನು ಮಾಡಿದ್ದೇವೆ ಅಂತೇಳಿದರೆ, ನಾವು ಈ ಕೋಳಿದ್ದು ವೇಸ್ಟ್ ಅಂತ ಒಂದು, ಕೋಳಿ ವೇಸ್ಟ್ ಅಂತ ಹೇಳಿದರೆ ಕೋಳಿ ಗೊಬ್ಬರ ಅಲ್ಲ, ಕೋಳಿಯ ಮಾಂಸವನ್ನು ತೆಗೆದು ಅದರಲ್ಲಿರುವಂಥ ಬೇರೆ ಪಾರ್ಟ್ಸ್, ಓಕೆ, ಅಂದರೆ ಅದರ ಕರುಳು, ಅದರ ರೆಕ್ಕೆ, ಅದರ ಇದೆಲ್ಲ ಅದು, ಮತ್ತು ಮೀನಿನ ಕಟ್ಟಿಂಗ್ ವೇಸ್ಟ್ ಮಾರ್ಕೆಟ್ನಿಂದ, ಓಕೆ, ಅದೆಲ್ಲ ಕಲೆಕ್ಟ್ ಮಾಡಿ ಮತ್ತು ಅದಕ್ಕೆ ಒಂದು 10% ನೀಮ್ಕೇಕನ್ನು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಸೆಲ್ ಮೀಲ್ ಅಂತ ಉಂಟು, ಅದನ್ನು ಒಂದು 10% ಹಾಕ್ತೇವೆ. ಯಾಕೆಂತೇಳಿದರೆ ಅದು ಕ್ಯಾಲ್ಸಿಯಂನ ವಿವರವಾಗಿ ಅದಕ್ಕೆ ಅದು ಕೂಡ ಹಾಕ್ತೇವೆ ನಾವು. ಅದನ್ನು ನಾವು ಏನು ಮಾಡ್ತೇವೆ ಅಂತೇಳಿದರೆ, ಅದು ದೊಡ್ಡ ಒಂದು ಇದರಲ್ಲಿ ಹೊಂಡದಲ್ಲಿ ಕಂಪೋಸ್ಟ್ ಮಾಡಿ 8 ತಿಂಗಳು ಕಂಪೋಸ್ಟ್ ಇರ್ತದೆ, ಓಕೆ. ಅದನ್ನು ಮತ್ತೆ ನಾವು ಮೇಲೆ ತೆಗೆದು ಅದನ್ನು ಪ್ಯಾಕಿಂಗ್ ಮಾಡಿ ರೈತರಿಗೆ ಅದನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಅದರಲ್ಲಿ ನ್ಯಾಚುರಲ್ ನೈಟ್ರೋಜನ್ನೇ ಒಂದು 4% ಉಂಟು, ಓಕೆ. ಮತ್ತು ಫಾಸ್ಫರಸ್ ಕೂಡ ಹಾಗೆ 4 ಚಿಲ್ಲರೆ ಫಾಸ್ಫರಸ್ ಉಂಟು. ಪೊಟ್ಯಾಶ್ ಸ್ವಲ್ಪ ಕಮ್ಮಿ ಉಂಟು, ಪೊಟ್ಯಾಶ್ ನೀವು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈ ಫೀಲ್ಡಲ್ಲಿ, ಎಷ್ಟು ವರ್ಷದಿಂದ ಇದ್ದಿರಿ? ನಾನು ಸುಮಾರು ಒಂದು 86 ನಾನು ಈ ಫೀಲ್ಡಲ್ಲಿ ಇದ್ದೇನೆ. ಅಂದರೆ ನೀವು ನಿಮ್ಮ ಹಿರಿಯರಿಂದ ಬಂದದ್ದು? ಹಿರಿಯರಿಂದ ಬಂದ ಇದನ್ನು ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವು ಸೈಂಟಿಫಿಕ್ ಆಗಿ ಯಾವ ಯಾವ ಅದರಲ್ಲಿ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಮಾಡ್ತಾಯಿದ್ದೆ. ಮುಂಚೆ ಮೀನು ಗೊಬ್ಬರ ಅಂತ ಹೇಳಿದರೆ ಅದು ಹೊಯ್ಗೆ ಎಲ್ಲ ಬಂದು ಅದರ ನಂಬಿಕೆಯೇ ಹೋಗಿದ್ದು, ಹೌದು, ಗೊತ್ತಾದಲ್ಲ. ಈಗ ನಾವೇನು ಮಾಡಿದ್ದೇವೆ ಅಂತೇಳಿದರೆ ಆ ಹೊಯ್ಗೆ ಈಗ ಬರುವಂಥ ಯಾವ ಪ್ರಶ್ನೆ ಇಲ್ಲ. ಯಾಕೆಂತ ಎಲ್ಲ ಮನೆಯವರು ಕೂಡ ಈಗ ಟೆಸ್ಟ್ ಮಾಡ್ತಾರೆ ಆ ಗೊಬ್ಬರವನ್ನು ನೋಡಿ. ಎಲ್ಲ ಮನೆಯವರು ಎಷ್ಟು ತಿಳಿದಿದ್ದರು ಅವರಿಗೆ ಆಟೋಮೆಟಿಕ್ಲಿ ಅದರ ವಿಷಯ ಗೊತ್ತಾಗಿದೆ, ಹೌದು. ಆದ್ದರಿಂದ ನಾವು ಅದನ್ನು ಬಹಳ ಸೂಕ್ಷ್ಮವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಸಾಧಾರಣ ಸುಮಾರು 40 ವರ್ಷದಿಂದ 30-35 ವರ್ಷದಿಂದ ನಾವು ಮಾಡ್ತಾಯಿದ್ವಿ. ನೀವು ಅದರಲ್ಲಿ ಫಿಶ್ ಮೀಲ್ ಇದೆ ಅಂತ ಹೇಳಿದ್ರಲ್ಲ, ಅದು ಫಿಶ್ ಮೀಲ್ ಅಂದರೆ ಎಂತ ಅಂತ ಹೇಳಿ ನೋಡಿ. ಫಿಶ್ ಮೀಲ್ ಅಂತ ಹೇಳಿದರೆ ಒಂದು ಕೆ ಜಿ ಫಿಶ್ ಮೀಲ್ಗೆ 60 ರೂಪಾಯಿ ಉಂಟು. ಫಿಶ್ ಮೀಲ್ ಈಗ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಗೊಬ್ಬರ ಆಗಿ. ಫಿಶ್ ಮೀಲ್ ಅಂತ ಹೇಳೋದು ಕೋಳಿ ತಿನ್ನುವಂಥ ಆಹಾರ, ಓಕೆ. ಅದನ್ನು ಎಣ್ಣೆ ತೆಗೆದು, ಮೀನಿನ ಎಣ್ಣೆ ತೆಗೆದು ಅದರಲ್ಲಿ ಹಿಂಡಿ ಬರ್ತದೆ. ಆ ಹಿಂಡಿಯನ್ನು ಡ್ರೈಯರ್ನಲ್ಲಿಟ್ಟು ಡ್ರೈ ಮಾಡಿ ಅದನ್ನು ಪುಡಿ ಮಾಡಿ ಕೊಡೋದು. ಅದಕ್ಕೆ 60-80 ರೂಪಾಯಿ 1 ಕಿಲೋ ಫಿಶ್ ಮೀಲ್ಗೆ ರೇಟ್ ಇರ್ತದೆ. ಆದ್ದರಿಂದ ಅದನ್ನು ಮ್ಯಾನ್ಯೂರಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗೆಂತ ನಾವು ಕೊಳತ ಮೀನು ಅಂತ ಇರ್ತದೆ, ಕೊಳತ ಮೀನು ಮತ್ತು ವೇಸ್ಟ್ ಕಟ್ಟಿಂಗ್ ಮೀನು ಇದನ್ನೆಲ್ಲ ನಾವು ಇದಕ್ಕೆ ಹಾಕ್ತೇವೆ. ಯಾಕಂದರೆ ಕೊಳತ ಮೀನು ಬೇರೆ ಯಾವುದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅದು ಇದಕ್ಕೆ ಹೋಗಬೇಕು. ಆದರೆ ಇದಕ್ಕೆ ನಾವು ಹಾಕಿ ಗೊಬ್ಬರ ತಯಾರು ಮಾಡ್ತೇವೆ. ಗೊಬ್ಬರವನ್ನು ನಾವು ಯಾವ ಬೆಳೆಗಳಿಗೆಲ್ಲ ಯೂಸ್ ಮಾಡ್ಬೋದು? ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅಡಕೆ, ತೆಂಗು ಮತ್ತು ರಬ್ಬರ್ ಪ್ರಥಮ ಬೆಳೆಯಾಗಿ ಅದಕ್ಕೆ. ಅಡಿಕೆಗೆ ಗಿಡಕ್ಕೆ ಸಾಧಾರಣ ಪ್ರಮಾಣ ಎಷ್ಟು ಬೇಕು? ಈಗ ಸಣ್ಣ ಗಿಡಕ್ಕೆ, ಈಗ 1 ವರ್ಷದ ಗಿಡಕ್ಕೆ ಅಂತ ನಾವು ಲೆಕ್ಕ ಇಟ್ಕೊಳ್ಳುವ, ಅದಕ್ಕೆ ನಾವು ಎಷ್ಟು ಪ್ರಮಾಣ ಹಾಕ್ಬೇಕು? ಇದು ಸಾವಯವ ಗೊಬ್ಬರ ಆದ್ದರಿಂದ ನಿಮಗೆ 1-2 ಕಿಲೋ ಸಣ್ಣ ಗಿಡಕ್ಕೆ 1 ವರ್ಷದ ಒಳಗದಕ್ಕೆ ಆಗ್ಬೋದು. ಮತ್ತು 1 ವರ್ಷದ ಮೇಲೆಗೆ 2 ಕೆಜಿ ಹಾಕಬೇಕು. ಈ ಫಸಲು ಬರುವುದಕ್ಕೆ ನಾವು ಎಷ್ಟು? 4 ಕಿಲೋ ಹಾಕಿದರೆ ಮಾತ್ರ ನಿಮಗೆ ಕರೆಕ್ಟ್ ರಿಸಲ್ಟ್ ಬರ್ತದೆ. ನೀವು ಬೇರೆ ಯಾವುದೋ ಹಾಕಲಿಕ್ಕೆ ಹಾಕುವ ಇದಿಲ್ಲ, ಅವಶ್ಯಕತೆ ಇಲ್ಲ. ನೀವು ಅದಕ್ಕೆ ಸ್ವಲ್ಪ ಪೊಟ್ಯಾಷನ್ ಕೊಟ್ಟರೆ ಅದರೊಟ್ಟಿಗೆ ಭಾಳ ಒಳ್ಳೆಯದು. ಅದು ನಮಗೀಗ 4 ಕಿಲೋ ಹಾಕಿದರೆ
ನಮಗೆ ನೋಡುವಾಗ ರಿಸಲ್ಟ್ ಗೊತ್ತಾಗ್ತದೆ ತೋಟದಲ್ಲಿ ನಿಮ್ಗೆ ಸಾಧಾರಣ ಒಂದು 8 ತಿಂಗಳ ನಂತರ ಗೊತ್ತಾಗ್ತದೆ. 8 ತಿಂಗಳ ನಿಮ್ಮ ಫಿಂಗರ್ ಎಲ್ಲ ಬರುವಂತ ಸಮಯದಲ್ಲಿ ನಿಮ್ಗೆ ಬೇಗ ನೋಡ್ಬೇಕಾದ್ರೆ ಗಿಡದಕ್ಕೆ 1-2 ತಿಂಗಳೊಳಗೆ ನಿಮ್ಗೆ ಗಿಡ ಹಸುರಸರಾಗಿ ಬರುವಂತ ಇದು ಇದರಲ್ಲೇ ಗೊತ್ತಾಗ್ತದೆ ರೂಪದಲ್ಲಿ. ಈಗ ಸಣ್ಣ ಗಿಡಗಳಿಗೆ ಈಗ ಒಂದು ಸಾಧಾರಣ 1 ಕೆಜಿ ಅಂದಾಜು ಹಾಕಿದ್ರೆ ಅದು ಅದಕ್ಕೆ ತಗೊಳ್ಳಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? 1 ತಿಂಗಳು ಪಟಾಪಟ್ 1 ತಿಂಗಳ ನಂತರ ಖಂಡಿತ ಬರ್ತದೆ. ಎಷ್ಟು ಯಾರು ತಗೊಳ್ತಾರೆ ನಿಮ್ಮ ಕೈಯಿಂದ, ಯಾರು ಕೃಷಿಕರು ತಗೊಳ್ತಾರೆ ಅಂತ ಹೇಳಿದ್ರೆ? ನೀರ್ಕಜ್ಜಿ, ಅಜ್ಜಿ ನಡ್ಕ ನೀವು ಕೇಳಿರ್ಬೋದು, ಮತ್ತೆ ಅದಲ್ಲದೆ ಮತ್ತೆ ಹಾರಕೆರೆ ಅಂತೇಳಿ ಶಂಕರ ಭಟ್ರು ಅಂತ ಒಬ್ರು ಇದ್ದಾರೆ, ಹಾರಕೆರೆ ಶಂಕರ ಭಟ್ರು ಅವರ ಕೂಡ ತೋಟ, ಮತ್ತೆ ಪುಂಡಿಕಾಯಿ ಕೃಷ್ಣ ಭಟ್ರು ಅಂತೇಳಿ ಅವರ ತೋಟ, ಇವರೆಲ್ಲ ಬಹಳ ವೆನಿಲದಿಂದ ಈ ವೆನಿಲ ಅದು ಇದೆಲ್ಲ ಅಂತೆಲ್ಲ ಮುಂಚೆ ಬರ್ತದೆ, ಅದಕ್ಕೆಲ್ಲದಕ್ಕೂ ಇದನ್ನೇ ಹಾಕ್ತಾ ಇದ್ರು. ತುಂಬ ತುಂಬ ಲಾಟ್, 150 ಟನ್ನು 100 ಟನ್ನು ಹೀಗೆ ಒಂದೊಂದು ಮನೆಗೆ ಅಷ್ಟೆಲ್ಲ ಸಪ್ಲೈ ಮಾಡ್ತಾ ಇದ್ದೇವೆ. ಮತ್ತು ಸಣ್ಣ ರೇಟು, ದೊಡ್ಡ ರೇಟನ್ನು ನಾವು ಕೃಷಿಕರಿಂದ ವಸೂಲಿ ಮಾಡುವಂಥ ಇದು ನಮಗಿಲ್ಲ. ಒಂದೊಂದು ಕಡೆ ಏನಾಗ್ತದೆ ಅಂತೇಳಿ ಒಂದು ರೇಟ್ನಲ್ಲಿ ವ್ಯತ್ಯಾಸ ಆಗ್ತದೆ. ನಾವು ಜನವರಿಯಲ್ಲಿ ಕೊಡುವಾಗ ಸ್ವಲ್ಪ ಚೀಪಾಗಿರ್ತದೆ, ಮತ್ತು ಈಗ ಜೂನ್ ಜುಲೈ ಆಗಸ್ಟ್ ಈ ಸಮಯದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ, ಅದು ಸ್ವಲ್ಪ ರೇಟನ್ನು ನಾವು ಪ್ಲಸ್ ಮಾಡಿ ಕೊಡ್ತಾ ಇದ್ದೀವಿ. ಹೇಳಿದ್ರಲ್ಲ ನಿಮ್ಮ ಸಾವಯವ ಗೊಬ್ಬರ, ಅದು ಮತ್ತು ಬೇರೆಯವರ ಸಾವಯವ ಗೊಬ್ಬರಕ್ಕೆ ಎಂತ ವ್ಯತ್ಯಾಸ ಇದೆ? ನಮ್ಮ ಗೊಬ್ಬರವನ್ನು ಟೆಸ್ಟ್ ಮಾಡುವಾಗ ನೀವೇ ತಕೊಂಡು ಬೇಕಾದ್ರೆ ನೀವು ಎನಿ ಟೈಮ್ ಇದನ್ನು ಟೆಸ್ಟ್ ಮಾಡಿ ಆಗ ನಿಮ್ಗೆ ಅದರ ಅನುಭವ ಬರ್ತದೆ. ಎಲ್ಲಿ ಬೇಕಾದ್ರೆ ಟೆಸ್ಟ್ ಮಾಡಿ ನಿಮ್ಮ ಅದರಲ್ಲಿ ಸಾಧಾರಣ ಒಂದು 4% ನೈಟ್ರೋಜನೇ ಉಂಟು, ನ್ಯಾಚುರಲ್ ಆಗಿರುವಂಥದ್ದು. ಫಾಸ್ಫರಸ್ ಕೂಡ ಹಾಗೆ 4.ಚಿಲ್ರೆ ಫಾಸ್ಫರಸ್, ಮತ್ತು ಅದರಲ್ಲಿ ಸ್ವಲ್ಪ ಪೊಟ್ಯಾಶ್ ಸ್ವಲ್ಪ ಕಮ್ಮಿ ಬರ್ತದೆ, ಮತ್ತು ಬಾಕಿದ್ದೆಲ್ಲ ಜಿಂಕ್ ಅದು ಇದೆಲ್ಲ ಇರ್ತದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ದೊಡ್ಡ ಪ್ರಮಾಣ ಅಂತೇಳಿ ಕೆಮಿಕಲ್ನಾಗೆ ನಾವು ಹೇಳಲಿಕ್ಕೆ ತಯಾರಿಲ್ಲ. ಹಾಗೆ ಇದರಲ್ಲಿ ನೀವು ಕೋಳಿ ಗೊಬ್ಬರ, ಕೋಳಿಯದ್ದು ವೇಸ್ಟು ಮತ್ತು ಮೀನಿನದ್ದು ವೇಸ್ಟ್ ಅಂತ ಹೇಳ್ತಾ ಇದ್ದೀರಿ, ಇದು ತುಂಬ ಸ್ಮೆಲ್ ಇರ್ತದೆ, ಹಾಕಲಿಕ್ಕೆ ಕಷ್ಟ ಆಗ್ತದ? ಹಾಕಲಿಕ್ಕೆ ಕಷ್ಟ ಇರುವುದಿಲ್ಲ, ಸ್ಮೆಲ್ ಇರ್ತದೆ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಅದು ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ಅದು ಕೊಳತ್ತ ಮೀನಲ್ಲಿ ಹಾಕುವಾಗ ಕಂಪೋಸ್ಟ್ನಲ್ಲಿರುವಾಗ ಅದು ಸ್ವಲ್ಪ ಒಂದು ಗ್ಯಾಸ್ ಬಂದು ಒಂದು ಇದಿರ್ತದೆ, ಸ್ಮೆಲ್ ಇರ್ತದೆ. ಬಟ್ ನೀವು ಹಾಕಿದ 2-3 ದಿವಸ ನಂತರ ಆ ಸ್ಮೆಲ್ ಹೋಗ್ತದೆ, ಯಾಕಂತ ನೀರು ಬಿದ್ದ ಕೂಡಲೇ ಅದು ಮಣ್ಣಿಗೆ ಸೇರಿಕೊಳ್ತದೆ, ಮಣ್ಣಿನಿಂದ ಅದು ಕರಗಿ ಹೋಗ್ತದೆ, ಸ್ಮೆಲ್ ಇರೋದಿಲ್ಲ. ನೀವು ಈ ಗೊಬ್ಬರವನ್ನು ರೈತರಿಗೆ ಮಾತ್ರ ಅಲ್ಲದೆ ಸಂಘ ಸಂಸ್ಥೆಗಳಲ್ಲಿ ಸಿಗ್ತದ? ನಾವು ಫಿಂಗಾರ ವಿಟ್ಲ ಫಿಂಗಾರ ಅಂತ ನೀವು ಕೇಳಿರ್ಬೋದು. ಹೌದು ಹೌದು, ಅಲ್ಲಿ ನಾವು ಅವರಿಗೆ ಸಪ್ಲೈ ಮಾಡ್ತಾ ಇದ್ದೇವೆ. ಮತ್ತೆ ಎರಡನೇದಾಗಿ ಪುರುಷರ ಕಟ್ಟೆ ಗಣೇಶ್ ಆಗ್ರೋ ನಿಮಗೆ ಕೇಳಿರ್ಬೋದು. ಹೌದು, ಅವರು ಅಂದ್ರೆ ಸಣ್ಣ ರೈತರು ಡೈರೆಕ್ಟ್ ಆಗಿ ನಿಮ್ಮಿಂದ ಬಲ್ಕ್ ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದರಿಂದ ಅವರ ತ್ರೋಣಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ದೊಡ್ಡ ದೊಡ್ಡ ರೈತರೆಲ್ಲ ನನ್ನ ಹತ್ರ 100 ಟನ್ನು 105 ಟನ್ನು 50 ಟನ್ನು 25 ಟನ್ನು ಹೀಗೆ ತಗೊಳ್ತಾ ಇರ್ತಾರೆ. ಅವರಿಗೆ ಮುಂಚಿತವಾಗಿ ನಾವು ಅವರ ಸ್ಟಾಕ್ ಮಾಡುವಂತ ವಿವರ ಎಲ್ಲ ನಾವು ಅಲ್ಲೇ ಸ್ಟಾಕ್ ಮಾಡ್ಬೇಕು. ಅವರಿಗೆ ಸ್ಟಾಕ್ ಮಾಡಿದ್ರು ಕೂಡ ಏನು ಅದರಲ್ಲಿ ಹಾಳಾಗುವಂತ ಪ್ರಶ್ನೆ ಅಲ್ಲ, ಇಡೀ ವರ್ಷ ಇಡ್ಬೋದು ಸ್ಟಾಕ್ನಲ್ಲಿ ಇಡ್ಬೋದು. ಸ್ವಲ್ಪ ಗೋಣಿಯಲ್ಲಿ ಬರ್ತಾರೆ ಅಂತೇಳಿ 50-40 ಕಿಲೋ ಇದ್ರೆ ಒಂದು ಸ್ವಲ್ಪ 38 ಕಿಲೋ 2 ಕಿಲೋ ಕಮ್ಮಿ ಇರ್ಬೋದು ವಿನ, ಅದು ಏನು ಅಂದ್ರೆ ಅದು ಡ್ರೈ ಆಗ್ತದೆ, ಡ್ರೈ ಆಗ್ತದೆ, ಅದು ಅಟ್ಟಿ ಇಡುವಾಗ ಡ್ರೈ ಆಗ್ತದೆ, ಮತ್ತೆ ಚೀಪು ಇರ್ತದೆ ಆಗ ರೇಟು. ಹೌದು, ಹಾಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಈ ಕಂಪೋಸ್ಟ್ ದಕ್ಷಿಣ ಕನ್ನಡ ಅಲ್ಲದೆ ಬೇರೆ ಎಲ್ಲಿಗೆಲ್ಲ, ಬೇರೆ ಯಾವ ಜಿಲ್ಲೆಗೆಲ್ಲ ಹೋಗ್ತದೆ? ನನ್ನ ಈ ಗೊಬ್ಬರ ಇಲ್ಲಿ ಹತ್ತಿರದಲ್ಲಿ ಕೇರಳ ರಾಜ್ಯಕ್ಕೆ ಹೋಗ್ತದೆ, ತೆಂಗು ಅಡಿಕೆ ಅಲ್ಲಿ ಕೂಡ ಅಡಿಕೆ ಭತ್ತ, ಮತ್ತು ನೀವು ಈಚೆ ಹೋದರೆ ಕಾಫಿ ಎಸ್ಟೇಟಿಗೆ ಹೋಗ್ತದೆ, ಯಾವ ಚಿಕ್ಕಮಂಗ್ಳೂರು ಆ ಸೈಡ್ನೆಲ್ಲ ಹೋಗ್ತದೆ. ಮತ್ತು ನಾ ಒಂದು 3 ತಿಂಗಳ ವ್ಯವಹಾರ ನಮಗೆ ನಾಸಿಕ್ ದ್ರಾಕ್ಷೆ, ನೀವು ಯಾವುದು ಸೀಡ್ಲೆಸ್ ದ್ರಾಕ್ಷೆ ಉಂಟಲ್ಲ, ಹೌದು ಅದಕ್ಕೆ ಹೋಗ್ತದೆ. ಅನಾರು, ಅನಾರು ಅಂತ ಹೇಳಿದ್ರೆ ಇದು ಎಂತ ಹೇಳ್ತಾರೆ, ದಾಳಿಂಬೆ, ಇದಕ್ಕೆ ಹೋಗ್ತದೆ. ಫ್ರೂಟ್ಸಿಗೆ, ಎಲ್ಲ ಫ್ರೂಟ್ಸಿಗೆ ಇದು ಹಾಕ್ತಾರೆ. ಮತ್ತು ಭತ್ತಕ್ಕೆ ಹಾಕ್ತಾರೆ. ಭತ್ತಕ್ಕೆ ಈಗ ಹೇಗೆ ಹಾಕ್ತಾರೆ ಅದನ್ನು? ಅದು ಟನ್ ಲೆಕ್ಕ ಹಾಕೋದು ಅವರು, 1 ಟನ್ನು 1 ಎಕರೆಗೆ ಹಾಕ್ತಾರೆ, 1.5 ಟನ್ ಒಂದರಿಂದ 1.5 ಟನ್. ತೆಂಗಿಗೆ ನೀವು ಎಷ್ಟು ಪ್ರಮಾಣ ಹಾಕಬೇಕು ಅಂತ ಹೇಳ್ತೀರಿ? ಸಣ್ಣ ಗಿಡ ಆದರೆ ಸಾಧಾರಣ 2 ವರ್ಷದಿಂದ ಒಂದು 5 ವರ್ಷದವರೆಗೆ 1-4 ಕೆಜಿ ಹಾಕಬೇಕಾಗ್ತದೆ. ಓಕೆ, ಮತ್ತು ನೀವು ದೊಡ್ಡ ಮರ ಆದರೆ 10-10 ಕಿಲೋ 10-15 ಕಿಲೋವರೆಗೆ ಹಾಕಬೇಕಾಗ್ತದೆ.
ಒಂದು ಗೋಣಿಯಲ್ಲಿ ಎಷ್ಟು ಗೊಬ್ಬರ ಬರ್ತದೆ? ಈಗ ನೋಡಿ, ದೊಡ್ಡ ದೊಡ್ಡ ಬ್ಯಾಗ್ ಅದು 40 kilo ಬರ್ತದೆ ಒಂದು ಗೋಣಿಯಲ್ಲಿ, ಡ್ರೈ ಇರ್ತದೆ. ಓಕೆ. ಹಾಂ, ಅದರಲ್ಲಿ ಒಂದು ವೇಳೆ ಮೋಶ್ಚರ್ ಇದ್ರೆ ನಾವು ಅದಕ್ಕೆ ಅಂದರೆ ಒಮ್ಮೊಮ್ಮೆ ಮೋಶ್ಚರ್ ಕೂಡ ಬರ್ತದೆ, ಬರೋದಿಲ್ಲ ಅಂತ ಹೇಳೋದಿಲ್ಲ. ಅದರ ಬದಲಿಗೆ ಅದ್ರ ಎಕ್ಸ್ಟ್ರಾ ನಾವು ಮೋಶ್ಚರ್ನ ಒಂದು ಅಂದಾಜು ಮಾಡಿ ಎಷ್ಟು ಪರ್ಸೆಂಟ್ ಮೋಶ್ಚರ್ ಇರ್ಬೋದು ಅದರ ಅಂದಾಜಲ್ಲಿ ಒಂದು ಸ್ವಲ್ಪ ಹೆಚ್ಚು ಕೊಟ್ಟು ನಾವು ಇದು ಮಾಡ್ತೀವಿ. ಈಗ ರೈತರು ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು? ಈಗ ನಾವೆಂತ ಸಂಪರ್ಕ ಹೇಗೆ ಮಾಡ್ಬೇಕಂತ ಹೇಳಿದ್ರೆ, ನಾವೀಗ ಇಲ್ಲಿ ಒಂದನೇ ಪಿಂಗಾರಕ ಸೊಸೈಟಿಗೆ ಸಣ್ಣ ಸಣ್ಣ ರೈತರಿಗಾಗಿ ಪಿಂಗಾರ ಸೊಸೈಟಿನಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಮತ್ತೆ ಎರಡನೇದಾಗಿ ಪುರುಷರ ಕಟ್ಟೆ ಗಣೇಶ್ ಆಗ್ರೋ ನಿಮ್ಗೆ ಕೇಳಿರ್ಬೋದು, ಅವರಲ್ಲಿ ಕೂಡ ನೀವು ಸಣ್ಣ ರೈತರು ತಗೊಳ್ಬಹುದು. ಮತ್ತೆ ಮೂರನಾಗೆ ಒಂದು ಲೋಡ್ ಕಟ್ಟಲೇಬೇಕು, ಒಬ್ಬರಿಗೆ 100 ton ಬೇಕು, 50 ton ಬೇಕು ಅಂತವರೆಲ್ಲ ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮನೆ ಬಾಗಿಲಿಗೆ ತಂದು ಮುಟ್ಟಿಸ್ತೇವೆ. ಸ್ವಲ್ಪ ರಸ್ತೆ ಎಲ್ಲಿವರೆಗೆ ಹೋಗ್ತೇವೆ ಅಲ್ಲಿವರೆಗೆ ನಾವು ಇದು ಮಾಡ್ತೇವೆ. ಮತ್ತೆ ಟೆಂಪ ಸಣ್ಣ ಹೋಗದಿದ್ರೆ ಪಿಕಪ್ ಅಲ್ಲಿ ಹಾಕಿದ್ರೂ ನಿಮಗೆ ಅಲ್ಲಿ ಮುಟ್ಟಿಸ್ತೇವೆ. ಅದು ಕೂಡ ನಿಮಗೆ ಜನ ಇಲ್ಲದಿದ್ರು ನಾವು ಅಲ್ಲಿ ತಂದು ಮುಟ್ಟಿಸುವಂತ ಇದು ಮಾಡಿಕೊಡ್ತೇವೆ. ಮುಂಚೆ ನಾನು ವಾಯುಪಡೆಯಲ್ಲಿದ್ದೆ ದೇಶದ ರಕ್ಷಣೆಗಾಗಿ. ಈಗ ಅಂತ ಹೇಳಿದ್ರೆ ಈಗ ರೈತರ ಮಣ್ಣಿನ ರಕ್ಷಣೆ ಮಾಡುವ ಅಂತೇಳಿ ಹಾಗೆ.